ನಮಸ್ಕಾರ, ಜಂಗಮ ಜ್ಯೋತಿ ಮಾರ್ನಿಂಗ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ರಾಯಚೂರಿನಲ್ಲಿ ಮಳೆರಾಯನ ಕೃಪೆಗಾಗಿ ಭಗವಂತನಿಗೆ ಜಲಾಭಿಷೇಕ. ಕಳೆದ 3 ತಿಂಗಳಿನಿಂದ ಇಲ್ಲಿವರೆಗೆ ರಾಯಚೂರು ನಗರದಲ್ಲಿ ವರುಣನ ಕೃಪೆಯಾಗದ ಕಾರಣವಾಗಿ 24 ಗಂಟೆಗಳ ಕಾಲ ನಗರದ ಶ್ರೀ ರಾಮಲಿಂಗೇಶ್ವರ ಮೂರ್ತಿಗೆ ಅಖಂಡ ಜಲಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ರಾಯಚೂರು ನಗರದ ಕಿಲ್ಲೆ ಬ್ರಹ್ಮಣ ಮಠದ ಶ್ರೀ ಷಟಸ್ಥಲ ಬ್ರಹ್ಮ ಶಾಂತಮಲ್ಲ ಮಹಾಸ್ವಾಮೀಜಿಗಳು ಹಾಗೂ ಸೋಮವಾರಪೇಟೆ ಹಿರೇಮಠದ ಶ್ರೀ ಷಟಸ್ಥಲ ಬ್ರಹ್ಮ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಅಮೃತದಿಂದ ಮಂಗಳಗೊಳ್ಳುವುದು. ಶ್ರೀರಾಮಲಿಂಗೇಶ್ವರ ಸೇವಾ ಸಮಿತಿಯವರ ನೇತೃತ್ವದಲ್ಲಿ ಜರುಗುವುದು. ಈ ಸಂದರ್ಭದಲ್ಲಿ ರಾಯಚೂರು ನಗರದ ಸರ್ವ ಸದ್ಭಕ್ತಾದಿಗಳು ವಾಯುನುಶ್ಚ ಮೇ
ಪುತ್ರಮೇರಶ್ಚಮೆ ಅಧಿವೇತನಶ್ಚಮೆ ಅಗ್ನಿಶ್ಚಮೆ ಹರಿಹರ್ವಾಗ್ದಾನಶ್ಚಮೆ ಗೃಹಶ್ಚಮೆ ಸತ್ವಶ್ಚಮೆ ಪುರೋಡ ಆಶ್ಚಮೆ ಪಶ್ವಾರ್ಥಶ್ಚಮೆ ಮೇವಶ್ಚಮೆ ಬೃದ್ಧಶ್ಚಮೆ ಸ್ವಗ್ರ ಅಕಾರಶ್ಚಮೆ ವಿಶ್ವಭೂತಾನಿ ಸದೃಷ್ಟೋ ಮಡಯಾದಿನಃ ನಮೋ ಅಸ್ತು ಮೇಲಂ ಗ್ರೀವಾಯ ಸಾಕ್ಷಾಯ ವೇಣುಷೇ ಅತೋಯ ಅಶ್ಯ ಸತ್ವಾನೋ ದೇವ್ಯೋ ಕರುಂ ನಮಃ ಕ್ರಮಂ ಚ ಜನ್ಮನಸ್ತ್ವಾಮುಪಯೋರಾತ್ ಯೋಜಾಂ ಯಾಶ್ಚತೇ ಅಸ್ತ ಇಷವಃ ಪರಾತ ಭಗವೋತ ಅವದತ್ಯ ಜನತ್ವಂ ಸಾಕ್ಷಾ ಸೇಷ್ಟುದೇ ನಿಶಲ್ಯ ಶಿಲ್ಯಾನ ಪುಕಾಸ್ಯೋನ ಸಮನಾಭವ ಇಚ್ಛಂ ಯಾವುದೇ ತರದ ಮಳೆ ಬರ್ತಾ ಇಲ್ಲ ರಾಯಚೂರು ನಗರದಲ್ಲಿ. ಮಳೆ ಬರಬೇಕನ್ನೋ ಉದ್ದೇಶ ಪೂರ್ವಕವಾಗಿ ನಮ್ಮ ರಾಯಚೂರದ ಜನದ ಪುರೋಹಿತರಾಗಿರುವಂತಹ ಎಲ್ಲಾ ಪುರೋಹಿತರ ವತಿಯಿಂದ ರಾಮಲಿಂಗೇಶ್ವರ ಸ್ವಾಮಿಗೆ ನಾವು ಸತತ 24 ಗಂಟೆಗಳ ಕಾಲ ರುದ್ರಪಾರಾಯಣ ಮಾಡಿಕೊಂತ ಜಲಾಭಿಷೇಕವನ್ನು ಮಾಡ್ತಾ ಇದ್ದೇವೆ. ಆ ದೇವರ ಆಶೀರ್ವಾದದೊಂದಿಗೆ ಮಳೆ ಬಂದು ಎಲ್ಲಾ ರೈತರಿಗೂ ಸಹಿತ ಮಳೆ ಆಗಿ ಎಲ್ಲಾ ರೈತರಿಗೆ ಒಳ್ಳೆ ರೀತಿಯಲ್ಲಿ ಬೆಳೆ ಬಂದು ಎಲ್ಲಾ ರೈತರಿಗೆ ಒಳ್ಳೆ ರೀತಿಯಲ್ಲಿ ಶುಭ ಲಾಭ ಸಿಗಲಿ ಅಂತಂದ ಹೇಳಿ ಕಿಶನ್ ನಾವು ದೇವರ ಹತ್ರ ಮೊರೆ ಹೋಗಿ ಕಿಶನ್ ಈ ರುದ್ರ ಪಾರಾಯಣವನ್ನು ಮಾಡ್ತಾ ಇದ್ದೇವೆ. ಇದು 24 ಗಂಟೆ, ಇವತ್ತಿನ ದಿವಸ ಬೆಳಗ್ಗೆ 4 ಗಂಟೆ ಪ್ರಾರಂಭ ಮಾಡಿವಿ. ನಾಳೆ ಪೂಜ್ಯ ಗುರುಗಳಾಗಿರುವ ಷಡ್ಸ್ಥಲ ಬ್ರಹ್ಮ ಶಾಂತಮಲ್ಲ ಸ್ವಾಮಿಗಳು, ಕಿಲ್ಲೆ ಬೃಹನ್ಮಠದ ಸ್ವಾಮಿಗಳವರ ಮತ್ತು ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಮಹಾಮಂಗಲವನ್ನು ಮಾಡುತ್ತದ. ಈ ಕಾರ್ಯಕ್ರಮಕ್ಕೆ ನಮ್ಮ ದೇವಸ್ಥಾನದ ಪ್ರಧಾನ ಇಲ್ಲಿ 24 ತಾಸು ಏನೇನು ಮಾಡ್ತೀವಿ? 24 ತಾಸು ಗಂಟೆಗಳ ಕಾಲ ಇಲ್ಲಿ ನಾವು ಜಲಾಭಿಷೇಕ ದೇವರಿಗೆ ಪರಿಪೂರ್ಣವಾಗಿ 24 ತಾಸು ನೀರಿನಲ್ಲಿ ಇಟ್ಟು ನಾವಿಲ್ಲಿ ಎಲ್ಲಾ ಪುರೋಹಿತರು ಒಬ್ಬೊಬ್ಬರು 1 ತಾಸು 2 ತಾಸು ಈ ತರ ನಾವು ರುದ್ರಪಾರಾಯಣ ಸತತ ಕಂಟಿನ್ಯೂ ರುದ್ರಪಾರಾಯಣ ಜೊತೆಯಲ್ಲಿ ಪಂಚಾಕ್ಷರ ಮಹಾಮಂತ್ರ ಜಪವನ್ನು ಮಾಡ್ಕೊಂತ ಇಲ್ಲಿ ನಾವು ಮಾಡ್ತಾ ಇದೀವಿ. ನಮ್ಮ ಹೆಸರು ಶಿವಯ್ಯ ಸ್ವಾಮಿ ಅಂತಂದ್ರೆ ವೇದಮೂರ್ತಿ ಶಿವಯ್ಯ ಸ್ವಾಮಿಗಳು. ಅಖಂಡ ಜಲ ರುದ್ರಾಭಿಷೇಕವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕೆಂದರೆ ಸತತವಾಗಿ 3 ತಿಂಗಳ ಕಳೆದರೂ ಶ್ರೀ ರಾಯಚೂರು ನಗರಕ್ಕೆ ಮಳೆ ಆಗದ ಕಾರಣ ಸತತ ಬರಗಾಲದಿಂದ ಹಿಂದಕ್ಕೆ ಪೂರ್ವದಲ್ಲಿ ಈ ಮಳೆಗೋಸ್ಕರ ಸಪ್ತಭಜನೆ ಹಾಗೂ ಮತ್ತು ಅಖಂಡ ರುದ್ರಾಭಿಷೇಕಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಆದ್ದರಿಂದ ಅದೇ ರೀತಿಯಾಗಿ ಈ ಸಲನು ನಾವು ಶ್ರೀ ರಾಮೇಶ್ವರ ದೇವಸ್ಥಾನಕ್ಕೆ ಅಖಂಡ ಜಲ ರುದ್ರಾಭಿಷೇಕವನ್ನು ಹಮ್ಮಿಕೊಳ್ಳಲಾಗಿದೆ. ಎಷ್ಟು ಜನ ಮಾಡ್ತಾರೆ ಇದು? 24 ಗಂಟೆ ಕಾಲ ಅಖಂಡ ರುದ್ರಾಭಿಷೇಕ ಮಾಡಿದ್ರೆ ಅಂದ್ರೆ ಒಬ್ಬೊಬ್ರು ಎಷ್ಟು ಜನ? 1 ತಾಸು 1 ತಾಸು ಒಬ್ಬೊಬ್ರು 1 ತಾಸು ಆಗಿ ರುದ್ರವನ್ನು ಪಠಿಸಲಾಗುವ ನಾಳೆ ಬೆಳಗ್ಗೆ
ಕಿಲ್ಲೇರ್ ಮಠದ ಶಿವಾಚಾರ್ಯಗಳಿಂದ ಮತ್ತು ಸೋಮವಾರಪೇಟೆ ಶ್ರೀಗಳಿಂದ ಮಂಗಲೋತ್ಸವ ಮಾಡಲಾಗಿದೆ. ಇದು ಮಾಡಿದ್ರೆ ಮಳೆ ಬರ್ತಾ ಮಳೆ ಬರ್ತಾ ಅಂತ ಪೂರ್ವಕಾಲದಿಂದಲೂ ಇದು ವಾಟಿಕೆ ಬಂದಿರೋದು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಅಮರೇಶ್ ಅಂತೇಳಿ, ಶ್ರೀ ರಾಮೇಶ್ವರ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷ ಕಾರ್ಯದರ್ಶಿಗಳು ಹಾಗೂ ಪ್ರಧಾನ ಅರ್ಚಕರು. ಕಾಲದಿಂದ ಒಟ್ಟು ಮಳೆ ಬರ್ತಾ ಇಲ್ಲ. ಮಳೆ ಬರಬೇಕನ್ನೋ ಒಂದು ಉದ್ದೇಶ ಪೂರ್ವಕವಾಗಿ ಮಳೆ ಬರಲಾರದ ಕಾರಣದಲ್ಲಿ ರೈತರು ಈಗಾಗಲೇ ಭೂಮಿಯನ್ನೆಲ್ಲ ಹಸನ ಮಾಡಿ ಕೈಯಲ್ಲಿ ಬಿತ್ತನೆಯನ್ನಿಟ್ಕೊಂಡು ಆಕಾಶದ ಕಡೆ ಮಖವನ್ನು ಮಾಡ್ಕೊಂಡು ಕೂತ್ಕೊಂಡಾರ. ಅದಕ್ಕಾಗಿ ಮಳೆ ಬರಬೇಕನ್ನೋ ಉದ್ದೇಶ ಪೂರ್ವಕವಾಗಿ ನಾವು ಎಲ್ಲ ರಾಯಚೂರು ನಗರದ ವೀರಶೈವ ಬಂಧು ಆಗಮಿಕದ ಪುರೋಹಿತರೆಲ್ಲರೂ ಸೇರ್ಕೊಂಡು ಕಿಶನೇ ರಾಮಲಿಂಗೇಶ್ವರ ಮಹಾಸ್ವಾಮಿಗೆ 24 ಗಂಟೆಗಳ ಕಾಲ ಸತತವಾಗಿ ರುದ್ರ ಪಾರಾಯಣ ಮಾಡ್ಕೊಂತ ಜಲಾಭಿಷೇಕವನ್ನ ರಾಮಲಿಂಗೇಶ್ವರ ಮಹಾಸ್ವಾಮಿಗೆ ಮಾಡ್ತಾ ಇದ್ದೀವಿ. ಅದು ಒಂದೇ ಸಂಕಲ್ಪ. ಇನ್ನೊಂದು ಸಂಕಲ್ಪ ಏನಂದ್ರೆಗಿನ ಈಗಾಗಲೇ ಕರಾವಳಿ ಪ್ರದೇಶದಲ್ಲಿ ಮೈಸೂರು ಮಲೆನಾಡು ಆ ಕಡೆ ಸೈಡ್ ಎಲ್ಲ ಸಾಕಷ್ಟು ಮಳೆ ಬಂದು ಬಹಳಷ್ಟು ಅತಿವೃಷ್ಟಿ ಅನಾವೃಷ್ಟಿ ಆಗ್ತದ. ಆ ಕಡೆ ಸಹಿತ ಸಮವೃಷ್ಟಿಯಲ್ಲಿ ಮಳೆ ಬಂದು ಸುವೃಷ್ಟಿ ಸುಭಿಕ್ಷೆ ಪ್ರಾಪ್ತಿ ಆಗ್ಲಿ ಅಂತ ಆ ಒಂದು ಸಂಕಲ್ಪ ಇಟ್ಕೊಂಡು ಸಹಿತ ಇಲ್ಲಿ ಸಹಿತ ಮಳೆ ಬಂದು ರೈತರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಬೆಳೆ ಬೆಳೆದು ಒಳ್ಳೆ ರೀತಿಯಲ್ಲಿ ಅವರಿಗೆ ಲಾಭ ಸಿಗಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಪೂರ್ವಕವಾಗಿ ನಾವು ಸತತ 24 ಗಂಟೆಗಳ ಕಾಲ ಕಿಲ್ಲೇಬರ ಹನುಮಠದ ಪೂಜ್ಯರು ಮತ್ತು ಸೋಮವಾರಪೇಟೆದ ಪೂಜ್ಯರ ಅವರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಬಂದು ಶಿವಯ್ಯ ಸ್ವಾಮಿ ಅಂತೇಳಿ.